ಸತ್ಯ ತಿಳಿಸಲ್ಲ ಯಾವುದು ಟ್ರೂತ್. ಆದಿಕಾಂಡ 14ನೇ ಅಧ್ಯಾಯ ವಾಕ್ಯ ಆದಿಕಾಂಡ 14 ವಾಕ್ಯ 18 ನೋಡಿ ವಾಕ್ಯ 18 ಸಾಲೇಮಿನ ಅರಸನಾದ ಮೆಲ್ಕಿಚೆದೇಕನು ರೊಟ್ಟಿಯನ್ನು ದ್ರಾಕ್ಷರಸವನ್ನು ತಂದನು. ಪ್ರಿಯರೇ, ಸಾಲೇಮ್ ಸಾಲೇಮ್ ಅಂದ್ರೆ ಸಮಾಧಾನ, ಪೀಸ್ಫುಲ್, ಸಮಾಧಾನ. ಸಮಾಧಾನದ ಅರಸನಾದ ಮೆಲ್ಕಿಚೆದೇಕನು ರೊಟ್ಟಿಯನ್ನ ದ್ರಾಕ್ಷರಸವನ್ನು ತಂದನು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಸಮಾಧಾನದ ಅರಸ ಯಾರು? ಹಲೋ, ಸಮಾಧಾನದ ಪ್ರಭು ಯಾರು? ಹೌದು, ನಾನು ಜಸ್ಟ್ ನಿಮಗೆ ಜಸ್ಟ್ ಇದನ್ನು ತೋರಿಸಿಲ್ವಾ? ಓಕೆ ಓಕೆ, ಸಾರಿ 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 ಓಕೆ 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 ಯಾ ಜಸ್ಟ್ ಜೆನೆಸಿಸ್ ಜೆನೆಸಿಸ್ ಚಾಪ್ಟರ್ 14 ವರ್ಸ್ 18 ಸಾಲೇಮಿನ ಅರಸನಾದ ಮೆಲ್ಕಿಚೆದೇಕನು. ಸಾಲೇಮ್ ಎಂಬ ಪದಾರ್ಥ ಹೀಬ್ರು ಭಾಷೆಯಲ್ಲಿ ಪೀಸ್ಫುಲ್, ಸಮಾಧಾನ. ಇಲ್ಲಿ ಸಮಾಧಾನದ ಅರಸನಾದ ಮೆಲ್ಕಿಚೆದೇಕನು ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ಬಿಡಿಕೊಂಡು ಸಮಾಧಾನದ ಪ್ರಭು ಯಾರು? ಪ್ರಭು ಯೇಸು ಕ್ರಿಸ್ತರು, ಕರೆಕ್ಟ್. ಬಟ್ ಥ್ಯಾಂಕ್ ಗಾಡ್, ಈಗ ಇಲ್ಲಿ ಮಲ್ಕಿಚೆದೇಕನು ಏನನ್ನು ತೆಗೆದುಕೊಂಡು ಬಂದ? ಮಲ್ಕಿಚೆದೇಕನು ರೊಟ್ಟಿಯನ್ನು ದ್ರಾಕ್ಷರಸವನ್ನು ತಂದನು. ಅದೇ ರೀತಿ ಸಮಾಧಾನದ ಪ್ರಭು ಆಗಿರುವಂತಹ ಪ್ರಭು ಯೇಸು ಕ್ರಿಸ್ತರು ಯಾವುದನ್ನು ತೆಗೆದುಕೊಂಡು ಬಂದರು? ರೊಟ್ಟಿಯನ್ನ, ದ್ರಾಕ್ಷರಸವನ್ನ. ಅದನ್ನು ನಮಗೆ ಯಾವ ರೀತಿ ಕೊಟ್ಟಿದ್ದು? ಇದು ನನ್ನ ಪೂಜೆ ಶರೀರ ಮತ್ತು ನನ್ನ ರಕ್ತ ಎಂಬುದಾಗಿ ನಮಗೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಇವನು ಮಹೋನ್ನತನಾದ ದೇವರ ಯಾಜಕನು, ಅಂದ್ರೆ ಮಹೋನ್ನತ ದೇವರ, ಸರ್ವಶಕ್ತಿ ದೇವರ ಯಾಜಕನಾಗಿದ್ದಾನೆ ಎಂಬುದಾಗಿ. ನನ್ನ ಪ್ರೀತಿಯ ಸ್ನೇಹಿತರೇ, ಇಲ್ಲಿ ಈ ಮೆಲ್ಕಿಚೆದೇಕನ್ನು ನೋಡೋದಾದ್ರೆ ಅವನು ಎಲ್ಲಿಂದ ಬಂದವನು, ಅವನ ಪೂರ್ವಿಕರು ಯಾರು, ಅವನು ಯಾವ ಸಂತತಿಯವನು, ಇದ್ಯಾವುದು ಕೂಡ ಇಡೀ ಬೈಬಲ್ ಅಲ್ಲಿ ಎಲ್ಲೂ ಕೂಡ ತಿಳಿಸಿಲ್ಲ. ನಾವು ಬೈಬಲ್ ನೋಡೋದಾದ್ರೆ ಎರಡು ಮುಖ್ಯವಾಗಿ ಎರಡು ವಿಧವಾದಂತಹ ಒಂದು ಯಾಜಕರ ಸಂತತಿ ಇದೆ. ಮೊದಲನೇದು ಮೋಶೆಯ ಸಹೋದರನಾದಂತಹ ಆರೋನ್ನ ಸಂತತಿ, ಮತ್ತೊಂದು ಯಾಜಕನಾದಂತಹ ಮೆಲ್ಕಿಚೆದೇಕನ ಸಂತತಿ. ಎರಡು ಸಂತತಿಗಳು. ಓಕೆ, ನೆಕ್ಸ್ಟ್ ಮುಂದೆ 19, ಇವನು ಅಬ್ರಹಾಮನನ್ನು ಆಶೀರ್ವದಿಸಿ, ಯಾರನ್ನ? ಅಬ್ರಹಾಮ್ ಅಲ್ಲ, ಅಬ್ರಾಹ್ಮ. ಇನ್ನು ದೇವರು ಅಬ್ರಹಾಮ್ ಎಂಬುದಾಗಿ ಹೇಳಿಲ್ಲ, ದೇವರು ಅವನಿಗೆ ಏನು ತೋರಿಸಿಲ್ಲ. ಓಕೆ, ಅಬ್ರಾಹ್ಮ್, ಅಬ್ರಾಹ್ಮನನ್ನು ಆಶೀರ್ವದಿಸಿ, ಅಬ್ರಾಹ್ಮನು ಆಕಾಶವನ್ನು ಭೂಮಿಯನ್ನು ಹೊಂದಿರುವ ಮಹೋನ್ನತನಾದ ದೇವರಿಂದ ಆಶೀರ್ವದಿಸಲ್ಪಡಲಿ, ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ ಮಹೋನ್ನತನಾದ ದೇವರು ಸ್ತುತಿ ಹೊಂದಲಿ ಅಂದನು. ಪ್ರಿಯರೇ, ಯಾರು ಇದನ್ನು ಆಶೀರ್ವಾದ ಮಾಡ್ತಾರಂತದ್ದು? ಯಾರು? ಮಹೋನ್ನತ ದೇವರ ಯಾಜಕನಾಗಿರುವ ಮೆಲ್ಕಿಚೆದೇಕನು, ಸಾಲೇಮಿನ ಅರಸ, ಕರೆಕ್ಟ್. ಯಾವಾಗ ಮೆಲ್ಕಿಚೆದೇಕನು ಆ ಯಾಜಕನು ಅಬ್ರಾಹ್ಮನನ್ನು ಆಶೀರ್ವದಿಸಿದನು, ತದನಂತರ ನೋಡಿ ಅಬ್ರಾಹ್ಮ ಏನ್ ಮಾಡಿದ? ಅಬ್ರಾಹ್ಮನು ಅವನಿಗೆ, ಮೆಲ್ಕಿಚೆದೇಕನಿಗೆ, ಎಲ್ಲದರಲ್ಲೂ ದಶಮ ಭಾಗವನ್ನ ಕೊಟ್ಟನು. ಎಲ್ಲದರಲ್ಲೂ ದಶಮ ಭಾಗವನ್ನ ಕೊಟ್ಟನು, ದಶಮಾಂಶವನ್ನು ಕೊಟ್ಟ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ತುಂಬಾ ಮುಖ್ಯವಾದ ಕಾರ್ಯ. ಹೇಗೆ ಬ್ರದರ್ ಎಲ್ಲ ಏರಿದ್ರು ಕೂಡ ನೀವು ಜೀವನ ಕಾಣ್ತಾ ಇದ್ರಿ, ಎಲ್ಲ ಏರಿದ್ರು ಕೂಡ ಸಮೃದ್ಧಿಯನ್ನು ಕಾಣ್ತಾ ಇದ್ರಿ, ಅದಕ್ಕೆ ಉತ್ತರ ಇದು. ಪ್ರಿಯರೇ, ಇಲ್ಲಿ ನೋಡ್ತಾ ಇದಾವೆ ಒಂದು ರೀತಿಯ
ವ್ಯವಹಾರ ನಡೀತಾರುವಂಥದ್ದು, ಅದಲು ಬದಲು ಮಾಡ್ಕೊಳ್ತಾರುವಂಥದ್ದು. ಯಾವ ರೀತಿ ಅಂದರೆ ಸಾಲಮಿನ ಅರಸನಾದಂತಹ ಯಾಜಕರಾಗಿರುವಂತಹ ಮಲ್ಕಸದೇಕನು ಅಬ್ರಾಹ್ಮನನ್ನ ಆಶೀರ್ವದಿಸಿದ. ಅಬ್ರಾಹ್ಮನು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ತನ್ನ ದಶಮಭಾಗವನ್ನು ಕೊಟ್ಟ. ಮತ್ತೊಂದು ತಿಳಿದಾದರೆ ಮಲ್ಕಸದೇಕನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಂದಿದ್ದಾನೆ. ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತಂದು ಅಬ್ರಾಹ್ಮನನ್ನು ಆಶೀರ್ವದಿಸಿದ. ಅಬ್ರಾಹ್ಮನು ತನ್ನಲ್ಲಿ ತಾನು ಏನನ್ನು ಹೊಂದ್ಕೊಂಡಿದ್ನೋ ಎಲ್ಲದರಲ್ಲೂ ಕೂಡ ಹತ್ತನೇ ಒಂದು ಭಾಗವನ್ನು ಕೊಟ್ಟ, ದಶಮ ಭಾಗವನ್ನು ಕೊಟ್ಟ. ಕರೆಕ್ಟ್. ಇದಾದ್ಮೇಲೆ ನೋಡಿ ಪ್ರಿಯರೆ ಮುಂದೆ ಏನಾಗ್ತದೆ. ಓಕೆ, ದೆನ್ 14ನೇ ಅಧ್ಯಾಯ ಇದು, 15ನೇ ಅಧ್ಯಾಯ ನೋಡೋಣ. ಇವುಗಳಾದ ಮೇಲೆ ಏನು ಇವುಗಳಾದ ಮೇಲೆ ಅಂದ್ರೆ, ಈ ಒಂದು ಕಾರ್ಯ ಆದಮೇಲೆ ಅಬ್ರಾಹ್ಮನಿಗೆ ದರ್ಶನದಲ್ಲಿ ಕರ್ತನ ವಾಕ್ಯವು ಬಂದು, ಅಬ್ರಾಹ್ಮನೇ ಭಯಪಡಬೇಡ, ನಾನೇ ನಿನ್ನ ಗುರಾಣಿಯು, ನಿನ್ನ ಅತ್ಯಧಿಕವಾದ ಬಹುಮಾನವೂ ಆಗಿದ್ದೇನೆ. ಅದಕ್ಕೆ ಅಬ್ರಾಹ್ಮನು, ಕರ್ತನಾದ ದೇವರೇ, ನನಗೇನು ಕೊಟ್ಟರೇನು, ನಾನು ಮಕ್ಕಳಿಲ್ಲದವನಾಗಿದ್ದೇನೆ, ಈ ದಮಸ್ಕದವನಾದ ಎಲಿಯೇಸರನು ನನ್ನ ಮನೆ ವಾರ್ತೆಯ ಯವನಾಗಿದ್ದಾನಲ್ಲ, ಅಂದ್ರೆ ನನ್ನ ಮನೆಗೆ ಉತ್ತರಾಧಿಕಾರಿ ಆಗಿದ್ದಾನಲ್ಲ ಅಂದನು. ಅಬ್ರಾಹ್ಮನು, ಈಗೋ ನೀನು ನನಗೆ ಸಂತಾನವನ್ನು ಕೊಡಲಿಲ್ಲ, ಈಗೋ ನನ್ನ ಮನೆಯಲ್ಲಿ ಹುಟ್ಟಿದವನು ಇವನೇ ನನಗೆ ಬಾಧ್ಯನಾಗಿರುವನು ಅಂದನು. ಪ್ರೈಸ್ ದಿ ಲಾರ್ಡ್. ಅದಾದ ನಂತರ ಮತ್ತೆ ಕರ್ತನ ವಾಕ್ಯ ಉಂಟಾಗಿ, ಇವನು ನಿನಗೆ ಬಾಧ್ಯನಾಗುವುದಿಲ್ಲ, ನಿನ್ನಿಂದ ಹುಟ್ಟಿದವನೇ ನಿನಗೆ ಬಾಧ್ಯನಾಗ್ತಾನೆ ಎಂಬುದಾಗಿ ಕರ್ತನು ಅಂದರು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಜೀಸಸ್. ಪ್ರಿಯರೇ, ಅಬ್ರಾಹ್ಮನ ಏನ್ ಹೇಳ್ತಾನೆ ಅಂತಂದ್ರೆ, ಹೌದು ಈ ಮಹಾ ಈ ಒಂದು ಯಾರು ಮಲ್ಕಸಬೇಕೆಂಬ ಯಾಜಕ, ಹೌದು ಈತನು ರೊಟ್ಟಿಯನ್ನ ದ್ರಾಕ್ಷಸನ್ನು ತಂದು ನನ್ನನ್ನು ಇಷ್ಟು ಯಥೇಚ್ಛವಾಗಿ ಆಶೀರ್ವಾದ ಮಾಡಿದ್ದಾನೆ. ದೇವ, ನೀವು ಇಷ್ಟೊಂದು ಯಥೇಚ್ಛವಾಗಿ ನನಗೆ ಆಶೀರ್ವಾದ ಮಾಡಿದ್ರು ಕೂಡ, ಬಟ್ ಅದನ್ನೇನು ಪ್ರಯೋಜನ ಇಲ್ಲ. ನನಗೆ ಏನು ಕೊಟ್ರೇನು, ಎಷ್ಟೇ ದೊಡ್ಡ ಆಶೀರ್ವಾದ ಕೊಟ್ರೇನು, ನನಗೆ ಒಂದೇ ಒಂದು ಮಗು ಇಲ್ಲ. ಅದಕ್ಕಾಗಿ ನಾನು ಈ ಎಲಿಯೇಸರನನ್ನ ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ದೇನೆ. ಪ್ರಿಯರೇ, ಇಲ್ಲಿ ನೋಡ್ತದವೆ ಅಬ್ರಾಹ್ಮನು ಮಲ್ಕಸದೇಕೆಂಬ ಯಾಜಕ ಇದ್ದಾನಲ್ಲ, ಆ ಯಾಜಕರ ಮೂಲಕ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಮೊದಲು ದೇವರು ದರ್ಶನ ಕೊಟ್ರ, ಅಥವಾ ಆಶೀರ್ವಾದವನ್ನು ಪಡ್ಕೊಂಡಾದ್ಮೇಲೆ ದೇವರು ದರ್ಶನ ಕೊಟ್ರ, ದೇವರ ವಾಕ್ಯವನ್ನ ಆತನು ಕಂಡುಕೊಂಡ ಮೊದಲ ಆಮೇಲ? ಎರಡನೇದು ಕರೆಕ್ಟ್. ಮಲ್ಕಸದೇಕನು ಆಶೀರ್ವಾದ ಮಾಡಿದ ನಂತರ ಪ್ರೈಸ್ ಬಿಡಿ ಗಾಡ್, ದೇವರ ವಾಣಿಯನ್ನ ಅವನು ಆಲಿಸ್ತಾನೆ, ದೇವರನ್ನ ಕಾಣ್ತಾನೆ. ಕರೆಕ್ಟ್. ಹಲೋ, ಎಲ್ಲ ಲಾಗ್ಔಟ್ ಆಗ್ತಾ ಇದ್ದೀರಾ, ಜಸ್ಟ್ ಗೊತ್ತಿಲ್ಲ, ಬೇಗ ಬೇಗ ಬೇಗ, ಪ್ರೈಸ್ ಗಾಡ್. ಪ್ರಿಯರೇ, ಇಲ್ಲಿ ಮಲ್ಕಸದೇಕನು ಆಶೀರ್ವದಿಸಿದಂತಹ ತದ ನಂತರದಲ್ಲಿ ದೇವರ ಆ ಒಂದು ವಾಣಿಯನ್ನ ಆಲಿಸುವಂತಹ ಮಧ್ಯಭಾಗದಲ್ಲಿ ಅಬ್ರಾಹ್ಮನು ಏನೋ ಒಂದು ಕಾರ್ಯ ಮಾಡಿದಾನೆ. ಹೌದಾ? ಹಲೋ, ಅಬ್ರಾಹ್ಮನನ್ನ ಮಲ್ಕಸದೇಕನು ಆಶೀರ್ವದಿಸಿದನು, ತದನಂತರ ಅಬ್ರಾಹ್ಮನ್ ಏನೋ ಒಂದು ಕಾರ್ಯ ಮಾಡ್ದ, ತದನಂತರ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈಗ ದೇವರ ಸ್ವರವನ್ನ ಆಲಿಸ್ತಾನೆ. ಅಂದ್ರೆ ಈ ಒಂದು ಪರಿಪೂರ್ಣವಾದಂತಹ ಟ್ರಾನ್ಸಾಕ್ಷನ್ ಕಾರ್ಯದಲ್ಲಿ, ಈ ಒಂದು ವ್ಯವಹಾರದಲ್ಲಿ ಅಬ್ರಾಹ್ಮನು ಮಧ್ಯದಲ್ಲಿ ತಾನು ಹೊಂದಿಕೊಂಡಿರುವಂತಹ ಪ್ರತಿಯೊಂದರಲ್ಲೂ ಕೂಡ ದಶಮ ಭಾಗವನ್ನು ನೀಡಿದ. ಅದರ ಅರ್ಥ ಬೇರೆ, ದೇವರು ನಿಮ್ಮ ಹಣವನ್ನ ಬಯಸುತ್ತಿದ್ದಾರೆ ಎಂಬುದಾಗಿನ ಅರ್ಥನ? ದೇವರು ನಿಮ್ಮ ಹಣ ಬೇಕಾ? ನೋ. ಮತ್ತೆ ಏತಕ್ಕಾಗಿ ನಿಮ್ಮ ದಶಮಾಂಶವನ್ನು ಕೇಳ್ತಾ ಇದಾರೆ? ಹಲೋ, ಯಾಕೆ ಮತ್ತೆ ನಿಮ್ಮ ದಶಮಾಂಶವನ್ನು ಕೇಳ್ತಾ ಇದಾರೆ, ದಶಮ ಭಾಗವನ್ನು ಕೊಡು ಎಂಬುದಾಗಿ? ಸೋ ಅಂಡ್ ರೀಪ್. ಓಕೆ, ದೆನ್ ವಿಶ್ವಾಸ. ನೋ. ಓಕೆ, ನಾನು ಹೇಳ್ತೇನೆ ಈಗ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಯಾರು ಆನ್ಸರ್ ಮಾಡ್ಬಿಡಿ ಈಗ.
ಓಕೆ ಆನ್ಸರ್ ಕರೆಕ್ಟ್ ಯಾರು ಕೊಡೋಲ್ಲ ನಾನು ಹೇಳ್ತೇನೆ ಏನಕ್ಕೆ ಅಂತ ಹೇಳಿ ಪ್ರಿಯರೇ ಜಸ್ಟ್ ಪ್ರೈಸ್ ಗಾಡ್ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಓಕೆ ಇಟ್ ಈಸ್ ಗಾಡ್ಸ್ ಮನಿ ಓಕೆ 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 ಯಾ ಹೇಗೆ ಗಾಡ್ಸ್ ಮನಿ ನಾನು ಹೇಳ್ತೇನೆ ಓಕೆ ಅನುಪಮ ಪ್ರೈಸ್ ಗಾಡ್ ನೀವು ಬರೆದಿದ್ದೀರಿ ವಿಶ್ವಾಸ ಎಂಬುದಾಗಿ ಓಕೆ ಗುಡ್ ನಿಮಗೆ ಕೆಲಸ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅನುಪಮ ಯಾ ಓಕೆ ಜಸ್ಟ್ 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 ಒಂದು ನಿಮಿಷ ಜಸ್ಟ್ ನಿಮ್ಮ ಮೈಕ್ ಮ್ಯೂಟ್ ಅನ್ಮ್ಯೂಟ್ ಮಾಡಿ ಜಸ್ಟ್ ಅನ್ಮ್ಯೂಟ್ ಮಾಡಿ ವಿಡಿಯೋ ಬೇಡ ಅನ್ಮ್ಯೂಟ್ ಮಾಡ ಮಾಸ್ಟರ್ ಪ್ರೈಸ್ ಅಲ್ಲ ಬ್ರದರ್ ಆ ಪ್ರೈಸ್ ಮಾಡ್ ನೀವು ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಹಾ ಬ್ರದರ್ ಹೋಗ್ತಾ ಇದ್ದೀನಿ ಓಕೆ ಜಸ್ಟ್ ಥ್ಯಾಂಕ್ ಗಾಡ್ ಹಾಗಾದ್ರೆ ನೀವು ಕೆಲಸಕ್ಕೆ ಹೋದ ಮೇಲೆ ಪ್ರೈಸ್ ಬಿಡಿ ಗಾಡ್ ಅಲ್ಲಿ ದೇವರು ಕೊಟ್ಟಿರುವಂತಹ ಸಮಯವನ್ನು ಉಪಯೋಗಿಸ್ತಾ ಇದ್ದೀರಾ ಹಾ ಬ್ರದರ್ ಹೌದು ಯಾವ್ದಕ್ಕಾಗಿ ಉಪಯೋಗಿಸ್ತಿದ್ದೀರಿ ಅಲ್ಲಿ ಮೊಬೈಲ್ ಅಲ್ಲಿ ಗೇಮ್ ಗೆ ಮಾತಾಡ್ಲಿಕ್ಕ ಇಲ್ಲ ಇಲ್ಲ ಬ್ರದರ್ ಅಲ್ಲಿ ಕೆಲಸಕ್ಕೆ ಎಷ್ಟು ಟೈಮ್ ಕಟ್ಟಿದ್ದಾರೆ ಆ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀನಿ ಓಕೆ ಅದರ ಅರ್ಥ ದೇವರು ನೀಡಿರುವಂತಹ ಸಮಯವನ್ನ ದೇವರು ನೀಡಿರುವಂತಹ ಟ್ಯಾಲೆಂಟ್ಸ್ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ದೇವರು ನೀಡಿರುವಂತಹ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ದೇವರು ನೀಡಿರುವಂತಹ ಒಳ್ಳೆ ಮನಸ್ಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ದೇವರು ನೀಡಿರುವಂತಹ ಆರೋಗ್ಯನ ಉಪಯೋಗಿಸ್ಕೊಳ್ತಾ ಇದ್ದೀರಿ ದೇವರು ನೀಡಿರುವಂತಹ ಇವೆಲ್ಲವುಗಳನ್ನು ಉಪಯೋಗಿಸಿಕೊಂಡು ನೀವು ಆ ಉದ್ಯೋಗದಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಹೌದಾ ಹೌದು ಬ್ರದರ್ ಹೌದು ಸೊ ಅದರ ಅರ್ಥ ನೀವು ದೇವರು ನೀಡಿರುವಂತಹ ಇವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ಅಂದ್ರೆ ನಿಮ್ಮ ಜೀವವನ್ನು ಉಪಯೋಗಿಸಿಕೊಂಡು ನೀವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಜೀವ ಅಂದ್ರೆ ಏನು ಜೀವ ಅಂದ್ರೆ ಸಮ್ ಟೋಟಲ್ ಆಫ್ ದೀಸ್ ಈ ಎಲ್ಲಾ ಕಾರ್ಯಗಳನ್ನು ಒಳಗೊಂಡಿರುವಂತಹ ಒಂದು ಮೊತ್ತ ನಿಮ್ಮ ಬಯಕೆಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಚಿತ್ತ ನಿಮ್ಮ ಕಾರ್ಯಗಳು ಜಸ್ಟ್ ಏನೆಲ್ಲ ಇಲ್ಲಿ ದೇವರು ಕೊಟ್ಟಿರೋದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರಿ ಪ್ರೈಸ್ ಬಿಡಿ ಗಾಡ್ ಇವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ಪ್ರೈಸ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ಈಗ ಅಲ್ಲಿ ನಿಮ್ಮ ಜೀವವನ್ನೇ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದೀರಿ ಕರೆಕ್ಟಾ ಸೊ ಅಂದ್ರೆ ಅಲ್ಲಿ ನಿಮ್ಮ ಜೀವವನ್ನ ತೊಡಗಿಸ್ಕೊಳ್ತಾ ಇರೋದ್ರಿಂದ ಬದಲಾಗಿ ತಿಂಗಳು ಮುಗಿದ ತಕ್ಷಣ ನೀವೇನ್ ಜೀವವನ್ನ ಅಲ್ಲಿ ಅಳವಡಿಸಿದ್ದೀರಿ ಉಪಯೋಗಿಸ್ಕೊಂಡಿದ್ದೀರಿ ಅದಕ್ಕೆ ಬದಲಾಗಿ ಜೀವಕ್ಕೆ ಬದಲಾಗಿ ಅವರು ಸಂಬಳದ ರೂಪದಲ್ಲಿ ಹಣವನ್ನ ಕೊಡ್ತಾ ಇದಾರೆ ಕರೆಕ್ಟಾ ಹಾಗಾದ್ರೆ ನಿಮ್ಮ ಸಂಬಳ ಅಂದ್ರೆ ಏನು ನಿಮ್ಮ ಸಂಬಳ ಅಂದ್ರೆ ಸಿಂಪಲ್ ನಿಮ್ಮ ಜೀವವಾಗಿದೆ ಕರೆಕ್ಟಾ Yes, brother. Your life is equal to your salary. Ha, brother. But praise be to God. Iga, niu adarale dashamamshavana tandu devara balige niu tandu koduvantadu adenagide nimma jeevada ondu bhagavana tandu kodta idiri correct ah? Yes, brother. Yes. Adar artha andre nimma jeevanna devara munde bandu baliyagi arpista idiri hauda? ಹಾ ಬ್ರದರ್ ಅರ್ಥ ಆಗ್ತದ್ಯಾ ಹೇಳ್ತಾರದು ಹಲೋ ಎಲ್ರಿಗೂ ನೀವು ಸಮ್ ಟೋಟಲ್ ಆಫ್ ದೀಸ್ ಥಿಂಗ್ಸ್ ಈ ಎಲ್ಲಾ ಕಾರ್ಯಗಳನ್ನು ಒಳಗೊಂಡಿರುವಂತಹ ಜೀವವನ್ನು ಉಪಯೋಗಿಸಿಕೊಂಡು ಈಗ ಅದ್ರ ಬದಲಿಗೆ ನೀವು ಸಂಬಳವನ್ನು ಪಡ್ಕೊಂಡಿದ್ದೀರಿ ಆ ಸಂಬಳ ಬಂದು ಈಗ ನಿಮ್ ಕೈಲಿದೆ ಬಟ್ ಆದ್ರೆ ಈಗ ಪ್ರಶ್ನೆ ಅಂತಂದ್ರೆ ನಿಮ್ಮ ಕೈಲಿ ಈಗ ಸಂಬಳ ಇದೆ ಈ ಸಂಬಳ ನಿಮಗೆ ಅತ್ಯಮೂಲ್ಯವಾದದ ಅಥವಾ ಇವುಗಳೆಲ್ಲವನ್ನ ಕೊಟ್ಟು ನಿಮ್ಮ ಜೀವ ಇವುಗಳೆಲ್ಲವನ್ನ ದೇವರ ಆಶೀರ್ವಾದ ದೇವರ ಆರೋಗ್ಯ ದೇವರ ಶಕ್ತಿ ದೇವರ ಬುದ್ಧಿಶಕ್ತಿ ಎಲ್ಲವನ್ನ ಒಳಗೊಂಡಿರುವುದಕ್ಕೆ ನಾವು ಹೇಳ್ತೇವೆ ಜೀವ ಎಂಬುದಾಗಿ ಈಗ ಅದೆಲ್ಲವನ್ನ ಉಪಯೋಗಿಸಿಕೊಂಡಿದ್ರಿಂದ ಸಂಬಳವಾಗಿ ಪರಿವರ್ತನೆ ಮಾಡಿ ನಿಮ್ಮ ಕೈಯಲ್ಲಿ ಈಗ ಸಂಬಳ ಬಂದಿದೆ ಹಣ ಇದೆ ಹಾಗಾದ್ರೆ ನಿಮಗೆ ನಿಮ್ಮ ಕೈಯಲ್ಲಿರುವಂತಹ ಹಣ ಅಮೂಲ್ಯವಾದದ್ದ ಅಥವಾ ನಿಮ್ಮ ಇನ್ನೊಂದು ಕಡೆ ಇರುವಂತಹ ಇದೆಲ್ಲವನ್ನು ಕೊಟ್ಟಿರುವಂತಹ ದೇವರು ಅತ್ಯಮೂಲ್ಯವಾದವರ ಹಲೋ ಎಲ್ಲರೂ ಆನ್ಸರ್ ಕೊಡಿ ಹಲೋ ನಿಜವಲು ಹಲೋ ಹಲೋ ಆ ನಿಜವಲು ಪ್ರಿಯರೇ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ದೇವರ ಬಳಿ ಬಂದು ದಶಮಾಂಶವನ್ನ ತೆಗೆದುಕೊಂಡು ನೀವು ದೇವರ ಬಳಿ ಹೋಗುವಾಗ ನೀವೇನ್ ಹೇಳ್ತಿದ್ರಿ ಗೊತ್ತಾ ದೇವ ನನ್ನ ಕೈಯಲ್ಲಿ ನಾನು ಏನನ್ನು ಹೊಂದ್ಕೊಂಡು ಬಂದಿದ್ದೀನೋ ಇದು ನನ್ನದಲ್ಲ
ಏಕೆಂದ್ರೆ ನೀವು ಆರೋಗ್ಯವನ್ನು ಕೊಡದೆ ಹೋಗಿದ್ದಲ್ಲಿ ನನ್ನ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೀವು ನನಗೆ ಜ್ಞಾನವನ್ನು ಕೊಡದೆ ಹೋದಲ್ಲಿ ಅಲ್ಲಿರುವಂತ ಅವ್ರು ಕೊಟ್ಟಿರುವಂತ ಕೆಲಸವನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೀವು ನನಗೆ ಶಕ್ತಿಯನ್ನು ಕೊಡದೆ ಹೋಗಿದ್ದಲ್ಲಿ ಯಾವ ಕಾರಣಕ್ಕೂ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯವಾಗ್ತಲ್ಲ. ಹಾಗಾಗಿ ನೀವು ಕೊಟ್ಟಿರುವಂತಹ ಎಲ್ಲವನ್ನು ಉಪಯೋಗಿಸಿಕೊಂಡು ಅದಕ್ಕಾಗಿ ಅವುಗಳೆಲ್ಲವನ್ನ ಜೀವವಾಗಿ ಉಪಯೋಗಿಸಿಕೊಂಡು ಅದರಿಂದ ಬಂದಂತ ಸಂಬಳದಲ್ಲಿ ಆ ಜೀವದ ಒಂದು ಭಾಗವನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೇನೆ. ಅರ್ಥ ಆಗ್ತದೆಯಾ? ಎಸ್ ಬ್ರದರ್, ಎಸ್ ಬ್ರದರ್. ನೀವು ಕೊಡ್ತಾ ಇರುವಂತದ್ದು ಪ್ರಿಯರೇ, ನಾನು ಕೊಡ್ತಾ ಇರುವಂತದ್ದು ನನ್ನ ಜೀವಿತದಲ್ಲಿ ನಾನು ಯಾವುದೆಲ್ಲವನ್ನು ಹೊಂದಿದ್ದೇನೋ ಅದು ನನ್ನದಲ್ಲ ಸ್ವಾಮಿ, ಅದೆಲ್ಲವೂ ನಿಮ್ಮದೇ ಎಂಬುದಾಗಿ ನಾನು ನಂಬಿರುವುದರಿಂದ ನನ್ನ ನಂಬಿಕೆಯನ್ನ ಕಾರ್ಯರೂಪದಲ್ಲಿ ತೋರ್ಪಡಿಸ್ಲಿಕ್ಕೆ ನಿಮ್ಮ ಬಳಿಯಲ್ಲಿ ಬಂದಿದ್ದೇನೆ. ಇದನ್ನು ಕೊಡ್ತಾ ಇದ್ದಾನೆ. ಒಂದು ವೇಳೆ ನಾನು ಕೊಡದೆ ಹೋದಲ್ಲಿ, ನನ್ನ ಕಾರ್ಯ ಅಲ್ಲಿ ಇಲ್ಲದೆ ಹೋದಲ್ಲಿ ಅದರ ಅರ್ಥ ಏನು ಗೊತ್ತಾ? ನನ್ನ ನಂಬಿಕೆ ದೇವರ ಮೇಲೆ ಇಲ್ಲ, ನನ್ನ ನಂಬಿಕೆ ನನ್ನ ಮೇಲೆ ಇದೆ. ನಾನೇ ಅದನ್ನು ನಿಭಾಯಿಸಿದೆ, ನಾನೇ ಅದನ್ನ ಒಳ್ಳೆ ಬುದ್ಧಿಶಕ್ತಿ ಉಪಯೋಗಿಸಿಕೊಂಡು ನಾನೇ ಕೆಲಸವನ್ನು ಮಾಡಿದೆ. ನನ್ನ ಟ್ಯಾಲೆಂಟ್ಸ್, ನನ್ನ ಶಕ್ತಿ ಸಾಮರ್ಥ್ಯ, ನನ್ನ ಕೌಶಲ್ಯ, ನನ್ನ ಆರೋಗ್ಯ ಇವುಗಳ ಮೇಲೆ ನಾನು ಅವಲಂಬಿಸಿಕೊಂಡು ಅವುಗಳನ್ನು ಆ ಕಾರ್ಯವನ್ನು ಮಾಡಿದ್ದೀನಿ ಎಂಬುದಾಗಿ ನೀವು ಸಾಕ್ಷೀಕರಿಸ್ತಾ ಇದ್ದೀರಿ ಎಂಬುದಾಗಿ. ಏನೋ ದಯವಿಟ್ಟು ಯಾವ ಬೇರೆ ವಾಕ್ಯಗಳು ಯಾವುದು ಮಧ್ಯೆ ತರಬೇಡಿ, ಅದ್ರ ಮೀನಿಗೆ ಬೇರೆ. ನೋ, ನಾನು ಅದ್ರ ಬಗ್ಗೆ ಮಾತಾಡ್ದಲ್ಲ. ಹಲೋ, ನಾನು ಹೇಳೋದು ಅರ್ಥ ಆಗ್ತದೆಯಾ ಎಲ್ರಿಗೂ? ಓಕೆ ಮ್ಯಾಮ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಜಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಪ್ರೈಸ್ ಗಾಡ್. ಹಲೋ, ಇದ್ರ ಹೇಳಿದ ಅರ್ಥ ಆಗ್ತದೆಯಾ? ನೀವು ಎಲ್ರು ಹೇಳ್ತಾರೆ ನನ್ನ ಜೀವವನ್ನು ನಿಮಗೆ ಅರ್ಪಿಸ್ಬಿಟ್ಟಿದ್ದೇನೆ. ಜೀವ ಅಂದ್ರೇನು? ನಿಮ್ಮ ಇಷ್ಟ, ನಿಮ್ಮ ಇಚ್ಛೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಆರೋಗ್ಯ, ನಿಮ್ಮ ಸರ್ವಸ್ವ ಎಲ್ಲವನ್ನು ಕೂಡ ದೇವರೇ ಕೊಟ್ಟಿರುವಂಥದ್ದು. ಪ್ರೈಸ್ ಬಿಟ್ ಗಾಡ್. ಅದರ ಒಂದು ಭಾಗವನ್ನ ನೀವು ದೇವರಿಗೆ ಅರ್ಪಿಸುವಾಗ ನೀವೇನ್ ಪ್ರಕಟ ಪಡಿಸ್ತಾ ಇದ್ರೆ ಅಂದ್ರೆ, ಯೇಶುವೇ, ನಾನು ಅಲ್ಲಿ ಏನ್ ನನ್ನ ಕೆಲಸ ಕಾರ್ಯದಲ್ಲಿ ಈ ಸಂಬಳ ಪಡ್ಕೊಳ್ಳಿಕ್ಕಾಗಿ ನಾನು ಏನ್ ಮಾಡಿದ್ ಗೊತ್ತಾ? ನೀವು ಕೊಟ್ಟಿರುವುದೆಲ್ಲವನ್ನ ನನ್ನ ಜೀವವಾಗಿ ಅದನ್ನ ಮಾರ್ಪಡಿಸಿಕೊಂಡು ಅಲ್ಲಿ ಬಿತ್ತನೆ ಮಾಡಿದೆ. ಈಗ ಅದರಿಂದ ಬಂದಿರುವಂತಹ, ಅದಕ್ಕೆ ಅನುಗುಣವಾಗಿ ಬಂದಿರುವಂತಹ, ಅದಕ್ಕೆ ಸಮಾನವಾಗಿ ಬಂದಿರುವಂತಹ ಕಾರ್ಯ ಆಗಿದೆ, ಹಣದ ರೂಪದಲ್ಲಿ ಬಂದಿದೆ. ಈ ಹಣದಲ್ಲಿ ನಾನು ಒಂದು ಭಾಗವನ್ನ, ನನ್ನ ಜೀವದ ಒಂದು ಭಾಗವನ್ನ ನಾನು ನಿಮ್ಗೆ ಅರ್ಪಿಸ್ಲಿಕ್ಕೆ ಬಂದಿದ್ದೇನೆ. ಇದರ್ಥ ಯಾವುದು ನಂದಲ್ಲ, ನೀವು ಕೊಟ್ಟಿದ್ದರಿಂದ ನಾನು ಇದನ್ನು ಪಡ್ಕೊಳ್ಳೋಕೆ ಸಾಧ್ಯ ಐತೆ ಎಂಬುದಾಗಿ ಸಾಕ್ಷೀಕರಿಸ್ಲಿಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದಾನೆ. ಹಾಲೆಲುಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರತಿದಿನ ಸಂಜೆ ಮತ್ತು ಬೆಳಿಗ್ಗೆ ಎಲ್ಲ, ಈವನ್ ಬೆಳಿಗ್ಗೆನೂ ಕೂಡ ಆನ್ಲೈನ್ ಬೈಬಲ್ ತರಗತಿಯಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸ್ತಿದ್ದೇವೆ, ಕರೆಕ್ಟ್? ಈಗ ಜಸ್ಟ್ ಓದುವಾರದಿಂದ ಮಾತ್ರ ಬೆಳಗಿನ ಸಮಯ ಆನ್ಲೈನ್ ತರಗತಿ ಇಲ್ಲ. ಪ್ರಿಯರೇ, ಈಗ ನಾವು ಈ ಬೈಬಲ್ ತರಗತಿಯಲ್ಲಿ, ಆನ್ಲೈನ್ ಬೈಬಲ್ ತರಗತಿಯಲ್ಲಿ ಕಾಲ ಕಳೆಯುವಾಗ ಸಮಯನ ವ್ಯರ್ಥ ಮಾಡ್ತಿದ್ದೀವ? ಹಲೋ ಮೇರಿ ಸಿಸ್ಟರ್, ಜಸ್ಟ್ ಲೈನ್ ಅಲ್ಲಿ ಇದ್ದೀರಾ? ಸಿಸ್ಟರ್ ಮೇರಿ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ? ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಳಿ. ಇಲ್ಲ, ಓಕೆ, ಹಾ ಮಾಡಿದ್ದೀನಿ. ಓಕೆ ಸಿಸ್ಟರ್, ಹಲೋ. ನಿಮ್ಗೆಲ್ಲ ಗೊತ್ತಿರ್ಬೋದು, ಥ್ಯಾಂಕ್ ಗಾಡ್ ಯುವರ್ ಜಾಸ್ ಥ್ಯಾಂಕ್ ಗಾಡ್ ನನ್ನ ಹಿಂದೆ ಕೆಲಸ ಮಾಡುವಂತಹ ಸೇವಕರಲ್ಲಿ ಇವರು ಕೂಡ ಒಬ್ರು. ಹಲೋ ಸಿಸ್ಟರ್, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ನಿಮ್ಮ ವಾಯ್ಸ್ ಕೇಳ್ತಾರ ನಮ್ಗೆ, ವಾಯ್ಸ್ ಕಡಿಮೆ ಇದೆ, ಯಾರು ಕೇಳಿಸ್ತಲ್ಲ. ಆನ್ ಆಗಿದೆ ಮೈಕ್. ನೀವು ಯಾವ್ದು ಎರಡೆರಡು ಮೈಕ್ ಆನ್ ಮಾಡ್ಕೊಂಡಿದ್ರಿ? ಕೋವಸ್ ಕೊಟ್ಟರೆ ಯಾವ್ದಕ್ಕೋ ನೀವು ಮಾತಾಡ್ತಿರೋದು ಯಾವ್ದ್ರಲ್ಲಿ ಇರ್ಬೋದು? ನಾವು ಓಕೆ, ಜಸ್ಟ್ ಇದಕ್ಕೆ ಕೊಡ್ಲಾ, ಜಸ್ಟ್ ಇದು ನಿಮ್ಮ ಯಾವ್ದೋ ಎರಡೆರಡು ಆನ್ ಮಾಡ್ಕೊಂಡಿದ್ರಿ, ಅದಕ್ಕೆ ಮಾತಾಡಿ ಈಗ. ಹೇಳಿ ಬ್ರದರ್, ಕೇಳಿಸ್ತಾ ಇದೆ. ಥ್ಯಾಂಕ್ ಗಾಡ್, ಪ್ರತಿದಿನದ ತರಗತಿಯಲ್ಲಿ ಅನೇಕ ಗಂಟೆಗಳ ಕಾಲ ಥ್ಯಾಂಕ್ ಗಾಡ್ ನನ್ನ ಹಿಂದೆ
ಕೋಸ್ಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಕರೆಕ್ಟ್ ಹೌದು ಬ್ರದರ್ ಈ ಕೋಸ್ಟ್ ಆಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಅಂದ್ರೆ ಈ ಆನ್ಲೈನ್ ಬೈಬಲ್ ತರಗತಿಯಲ್ಲಿ ಈ ಒಂದು ಸಿಸ್ಟಮ್ ಅನ್ನ ನೀವು ಜಸ್ಟ್ ನೀವು ಈ ಸಿಸ್ಟಮ್ ಅಲ್ಲಿ ಕಾರ್ಯನಿರ್ವಹಿಸಬೇಕು ನೀವು ಎಷ್ಟು ಸಂಬಳ ತೆಗೆದುಕೊಳ್ತಾ ಇದ್ದೀರಿ ಎಷ್ಟು ಸಂಬಳ ನಿಮ್ಗೆ ಕೊಡ್ತಾ ಇದಾರ ಸಂಬಳ ಏನೂ ಇಲ್ಲ ಬ್ರದರ್ ದೇವರು ಕೊಟ್ಟಿರೋ ಸಮಯ ಪ್ರೀತಿಯಿಂದ ಮಾಡ್ತಾ ಯಾವ ಸಂಬಳ ಇಲ್ಲ ಎಂಬುದಾಗಿ ಕರೆಕ್ಟ್ ಪ್ರೀತಿಯಿಂದ ಹೌದು ಸೊ ಹಾಗಾದ್ರೆ ಥ್ಯಾಂಕ್ ಗಾಡ್ ಪ್ರಿಯರೇ ಈಗ ತನಗೆ ಸಹೋದರಿ ಹೇಳ್ತಾ ಇದಾರ ಬ್ರದರ್ ನನಗೆ ಯಾವುದೇ ಸಂಬಳ ಇಲ್ಲ ಬಟ್ ಪ್ರೈಸ್ ಬಿ ಟು ಗಾಡ್ ದೇವರ ಪ್ರೀತಿಯಿಂದ ನಾನು ಈ ಕಾರ್ಯ ಮಾಡ್ತಾ ಒಂದು ಕ್ಷಣ ಯೋಚನೆ ಮಾಡಿ ನೀವು ದೇವರ ಬಳಿಗೆ ಬಂದು ನಿಮ್ಮ ದಶಮಾಂಶವನ್ನು ತಂದು ಸಮರ್ಪಿಸುವಾಗ ಪ್ರಿಯರೇ ಏನಂತ ಹೇಳ್ತಿದ್ರಿ ಗೊತ್ತಾ ದೇವ ನೀವು ಪ್ರೈಸ್ ಬಿಟ್ಟು ಗೌಡ್ ನನಗೆ ಏನನ್ನ ಪ್ರೀತಿಯಿಂದ ಕೊಟ್ಟಿದ್ರಿ ಅವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ಇವತ್ತು ಅದನ್ನ ಹಣದ ರೂಪದಲ್ಲಿ ನಾನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಕಾರ್ಯನಿರ್ವಹಿಸುವುದ್ರ ಮೂಲಕ ಈಗ ನನ್ನ ಪ್ರೀತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ ನಮ್ಮ ಈ ಸಹೋದರಿ ಏನ್ ಮಾಡ್ತಾ ಇದ್ದಾರೆ ಬ್ರದರ್ ನೀವು ಪ್ರೀತಿಯಿಂದ ಕಾರ್ಯ ಮಾಡ್ತಾರ ಅದರಿಂದ ಬಟ್ ಪ್ರೈಸ್ ಬಿಟ್ಟು ಗಾಡ್ ಬ್ರದರ್ ನಾನು ಕೂಡ ದೇವರು ನನಗೆ ಏನ್ ಕೊಟ್ಟಿದಾರೋ ಅದರಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನನ್ನ ಪ್ರೀತಿ ಹಂಚಿಕೊಳ್ತಾರೆ ನನಗೆ ಲ್ಯಾಪ್ಟಾಪ್ ದೇವ್ರು ಕೊಟ್ಟಿದ್ದಾರೆ ದೇವರ ಸಾಮ್ರಾಜ್ಯಕ್ಕಾಗಿ ಅದನ್ನ ಬ್ರದರ್ ನನ್ನ ಕೂಡ ಲಿಂಕ್ ಕಳಿಸಿ ನಾನು ಕೂಡ ಗೋಸ್ಟ್ ಆಗಿ ಕೆಲಸ ಮಾಡ್ತಾನೆ ಯಾವ್ದು ಆಫ್ ಮಾಡ್ಬೇಕು ಯಾವ್ದು ಆನ್ ಮಾಡ್ಬೇಕು ಎಲ್ಲ ಸಿಸ್ಟಮ್ ನಾನು ಮಾಡ್ತಾನೆ ಪ್ರಿಯರೇ ನೀವು ತಂದು ನೀವು 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 ದೇವರ ಬಳಿಯಲ್ಲಿ ಬಂದು ನಿಮ್ಮ ದಶಮಾಂಶ ತಂದು ಕೊಡುವಾಗ ದೇವ ನಾನು ನಿಮ್ಮ ಪ್ರೀತಿಯನ್ನ ನನ್ನ ಪ್ರೀತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾನೆ ನಾನು ನಿಮ್ಮ ಪರಲೋಕದ ಆ ಸಿಸ್ಟಮ್ ನಲ್ಲಿ ನನ್ನ ನಂಬಿಕೆ ಇಟ್ಟಿದ್ದೇನೆ ಭರವಸೆ ಇಟ್ಟಿದ್ದೇನೆ ಎಂಬುದಾಗಿ ಅದನ್ನ ಕಾರ್ಯದ ಮೂಲಕ ವ್ಯಕ್ತಪಡಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ ಈ ಕಾರ್ಯನ ಪ್ರಿಯರು ನಿಮ್ಮಲ್ಲಿ ತೋರಿಸ್ತಾ ಇರುವಂತದ್ದು ಯಾ ಸಿಸ್ಟಮ್ ಮ್ಯೂಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಹಾಗಾದ್ರೆ ಪ್ರಿಯರೇ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಒತ್ತಿ ಕೇಳ್ತೇನೆ ದೇವರು ನಿಮ್ಮ ಹಣವನ್ನು ಬಯಸ್ತಾರ ದೇವ್ರಿಗೆ ನಿಮ್ಮ ಹಣ ಬೇಕಾ ನೋ ದೇವ್ರು ನಿಮ್ಮ ಹಣವನ್ನು ಬಯಸುವುದಿಲ್ಲ ಆದ್ರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾರ ದೇವ್ರು ನಿಮ್ಮ ಹೃದಯವನ್ನು ನೋಡ್ತಾರ ಎಸ್ ದೇವ್ರು ನಿಮ್ಮ ಹೃದಯದಿಂದ ಬರುವಂತಹ ನಂಬಿಕೆಯನ್ನು ನೋಡ್ತಾರ ಎಸ್ ಓ ಮೈ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ನೀವು ಯಾವಾಗ ದೇವರಿಗೆ ದಶಮಾಂಶ ಕೊಡ್ತೀರಿ ದಶಮಾಂಶ ಕೊಡುವಾಗ ಪ್ರೈಸ್ ಬಿಟ್ಟು ಗಾಡ್ ನೀವೇನಂತ ನಂಬಿದಿರಿ ಗೊತ್ತಾ ನೀವೇನ್ ನಂಬಿದಿರಿ ಅಂದ್ರೆ ದೇವಾ ನನ್ನ ಕೈಯಲ್ಲಿರುವಂತ ಈ ಸಂಬಳದ ಹಣಕ್ಕಿಂತಲೂ ನಾನು ನಿಮ್ಮನ್ನ ಯಥೇಚ್ಛವಾಗಿ ಈ ಹಣಕ್ಕಿಂತಲೂ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ ನಾನು ತೋರ್ಪಡಿಸ್ಲಿಕ್ಕೆ ನಿಮ್ಮ ಬಳಿಗೆ ಬಂದಿದ್ದೇನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಅನೇಕ ಸಂದರ್ಭಗಳಲ್ಲಿ ನಮಗೆ ಯಾವುದು ಮುಖ್ಯವಾಗಿರುತ್ತದೆ ದೇವರ ಅಥವಾ ಹಣನ ಪ್ರಾಮಾಣಿಕವಾಗಿ ಹೇಳೋಣ ಯಾವುದು ಅನೇಕ ಸಂದರ್ಭದಲ್ಲಿ ನಮ್ಗೆ ಯಾವುದು ಮುಖ್ಯವಾಗಿರುತ್ತದೆ ಇಬ್ಬರಿಗೆ ಮಾತ್ರ ಹಣ ಮೇರಿ ಸಿಸ್ಟರ್ ಮತ್ತು ಲಿಂಗಣ್ಣ ಸ್ವಾಮಿ ಬರೋದವರಿಗೆ ಬಾಕಿಯವರಿಗೆಲ್ಲ ಹಣ ಮುಖ್ಯವಾಗಿರ್ತದೆ ಪ್ರಿಯರೇ ಹಾಗಾದ್ರೆ ಹಣ ಮುಖ್ಯವಾಗಿರುವಾಗ ನಿಮ್ಮ ದೇವರು ಯಾರಾಗಿದ್ದಾರೆ ನಿಮ್ಮ ದೇವರು ಯಾರಾಗಿದ್ದಾರ ಮನಿ ಹಣ ಹಾಗಾದ್ರೆ ನೀವು ಯಾರಲ್ಲಿ ನಂಬಿಕೆ ಇಟ್ಟಿದ್ದೀರಿ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾಹ್ ಅದಕ್ಕೆ ಪ್ರಿಯರೇ ದೇವರಿಗೆ ಇವತ್ತು ನಮ್ಗೆ ಏನೆಲ್ಲ ಕಲಿಸ್ಕೊಡ್ತಾ ಇದಾರೆ ಅಂತಂದ್ರೆ ಒಂದು ವ್ಯಕ್ತಿ ಹಣವನ್ನ ದೇವರಿಗೆ ತಂದು ಕೊಡುವಾಗ ತನ್ನ ಜೀವವನ್ನ ಕೊಡ್ತಾ ಇದ್ದಾನೆ ಎಂಬುದಾಗಿ ಹೌದಾ ತನ್ನ ಜೀವವನ್ನ ಕೊಡ್ತಾ ಇದ್ದಾನೆ ಎಂಬುದಾಗಿ ಯಾತಾಗಿ ಕೊಡ್ತಾ ಇರುವಂತದ್ದು ಈ ಹಣಕ್ಕಿಂತ ಈ ಜೀವಕ್ಕಿಂತ ದೇವ ಈ ಹಣಕ್ಕಿಂತ ನೀವು ನನ್ನನ್ನು ಪ್ರೀತಿಸುವಂತ ದೇವರು ನೀವು ನನಗೆ ಮುಖ್ಯವಾದವರು ಎಂಬುದಾಗಿ ನಾನು ತೋರ್ಪಡಿಸ್ಲಿಕ್ಕೆ ಬಂದಿದ್ದೇನೆ ಹಾಗಾದ್ರೆ ಪ್ರಿಯರೇ ನೀವು ದೇವರಿಗೆ ಹಣವನ್ನ ಅಥವಾ ಬೀಜವನ್ನ ಕೊಡುವಾಗ ದೇವರ ರಾಜ್ಯದಲ್ಲಿ ನೀವು ಬಿತ್ತನೆ ಮಾಡ್ತಿರುವಂತ ಬೀಜ ಪ್ರೈಸ್ ಬಿ ಟು ಗಾಡ್ ಅದು ನೀವೇನ್ ದೇವರು ಕೊಡ್ತಾ ಇದ್ರಿ ಅದು ಬೀಜವಾಗಿದೆಯಾ ಅಥವಾ ಫಲವಾಗಿದೆಯಾ ಹಲೋ ನೀವೇನು ದೇವರಿಗೆ ಕೊಡ್ತಾ ಇದ್ದೀರಿ ದೇವರು ಕೊಡ್ತಾ ಇದ್ದೀರಿ ಅದು ಬೀಜವಾಗಿದೆಯಾ ಫಲವಾಗಿದೆಯಾ ನೋ ಅಂತಂದ್ರೆ ರಾಜ್ ಫಲ ಅಲ್ಲ ಫಲ ಅಂದ್ರೆ ಏನು ನನ್ನ ಕೈಯಲ್ಲಿರೋದನ್ನ ನನ್ನ ಪ್ರಯೋಜನಕ್ಕಾಗಿ ನಾನು ಉಪಯೋಗಿಸ್ಬಿಡುವಂಥದ್ದು ತಿಂದಾಕ್ಬಿಡುವಂಥದ್ದು ಅದು ಫಲ ಬೀಜ ಅಂದ್ರೇನು
ದೇವರ ಸಾಮ್ರಾಜ್ಯದಲ್ಲಿ ಅನೇಕ ಮಕ್ಕಳ ಜೀವನ ಬದಲಾಯಿಸಲಿಕ್ಕಾಗಿ ದೇವರಿಗೆ ಕೊಡ್ತಾರುವಂಥದ್ದು ಅದು ಫಲ ಅಲ್ಲ, ಬೀಜ. ನಿಮ್ಮ ಕೈಯಲ್ಲಿ ನೀವೇ ಇರುವುದನ್ನ ನೀವು ಉಪಯೋಗಿಸಿದ್ರೆ ಅದು ಫಲ ಆಗಿಬಿಡ್ತಾ ಇತ್ತು. ಈಗ ನೀವು ದೇವರಿಗೆ ಕೊಡುವಾಗ ಅದು ಬೀಜವಾಗಿದೆ. ಪ್ರಿಯರೇ, ದೇವರಿಗೆ ನೀವು ಕೊಡುವಾಗ, ದೇವರ ರಾಜ್ಯದಲ್ಲಿ ಬಿತ್ತನೆ ಮಾಡುವಾಗ ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ಒಳ್ಳೆ ಫಲವನ್ನ ತರ್ತದ ತರೋದಿಲ್ವಾ? ಹಾಗಾದ್ರೆ ಬೀಜ ಹಾಕಿದ ಮೇಲೆ ಸಮೃದ್ಧಿ ಫಲವನ್ನು ಅನುಭವಿಸ್ತೀರಾ ಅನುಭವಿಸೋದಿಲ್ವಾ? ಅದಾಗಿದೆ ಪ್ರೇರೆ, ಅಬ್ರಾಹ್ಮನಿ ಕೂಡ ಅದೇ ರೀತಿ ದೇವರು ಕಾರ್ಯ ಮಾಡಿದ್ದು. ಅವನು ಯಾವಾಗ ತನ್ನಲ್ಲಿ ಇದ್ದುದನ್ನೆಲ್ಲವನ್ನ ತನ್ನ ನಂಬಿಕೆಯನ್ನ ಅಲ್ಲಿ ವ್ಯಕ್ತಪಡಿಸೋದಾನೆ, ತಾನು ನನ್ನ ಏನೆಲ್ಲ ಹೊಂದ್ಕೊಂಡಿದ್ದೀನಿ, ಇದ್ಯಾವುದು ನನ್ನದಲ್ಲ, ನೀವು ಜ್ಞಾನ ಕೊಟ್ಟಿದ್ರಿ, ನೀವು ಶಕ್ತಿ ಕೊಟ್ಟಿದ್ರಿ, ನೀವು ಬಲ ಕೊಟ್ಟಿದ್ರಿ, ನೀವು ಬುದ್ಧಿಶಕ್ತಿ ಕೊಟ್ಟಿದ್ರಿ, ಇವುಗಳಿಂದೆಲ್ಲದರಿಂದಲೂ ನಾನು ಇದೆಲ್ಲವನ್ನ ಇವತ್ತು ಜೀವವಾಗಿ ಪರಿವರ್ತನೆ ಮಾಡಿಕೊಂಡಿದ್ದೇನೆ. ನನ್ನ ಕೈಯಲ್ಲಿರೋದ್ರಲ್ಲಿ ನಾನು ಏನೇನು ಹೊಂದ್ಕೊಂಡಿದ್ದೀನೋ ಎಲ್ಲದರಲ್ಲೂ ನಿಮಗೆ ಅದರಲ್ಲಿ ಒಂದು ಪಾಲನ್ನ, ಅಂದ್ರೆ ನನ್ನ ಜೀವದ ಒಂದು ಭಾಗವನ್ನ ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದಾನೆ. ಆಗ ದೇವರು ಅವನ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ಅವನ ಪರಿಸ್ಥಿತಿನ ಬದಲಾವಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ನಿನ್ನ ಸಂತತಿ ನಕ್ಷತ್ರ ರೀತಿಯಲ್ಲಿ ಮಾರ್ಪಾಡಾಗ್ತದೆ, ಮಲ್ಟಿಪ್ಲಿಕೇಶನ್. ನೀನ್ ಹೇಳ್ತಾ ಇದ್ದು ಒಂದೇ ಒಂದು ಮಗು ಇಲ್ಲ, ಒಂದೇ ಒಂದು ಮಗು ಇಲ್ಲ, ಬಟ್ ಪ್ರೈಸ್ ಬಿ ಟು ಗಾಡ್, ನಿನ್ನ ಜೀವವನ್ನೇ ನನಗೆ ಅರ್ಪಿಸಿರುವಾಗ ಈ ಕಡೆಯಿಂದ ಫಲಗಳನ್ನ ಕೊಡ್ತಾನೆ, ಫಲವನ್ನಲ್ಲ ಸಮೃದ್ಧಿಯ ಫಲಗಳನ್ನ ಕೊಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಲ್ಟಿಪ್ಲಿಕೇಶನ್. ಯಾಕಂದ್ರೆ ಪ್ರಿಯರೇ, ನಾನು ಎಷ್ಟೋ ಸಲ ಹೇಳಿದ್ದೇನೆ, ನನಗೆ ಅವತ್ತು ಪ್ರಾರಂಭ ದಿನಗಳಲ್ಲಿ 2000 ರೂಪಾಯಿ ಸಂಬಳ ಬರುವಾಗ ಪ್ರೈಸ್ ಬಿಡಿ ಗಾಡ್, ಅವತ್ತು ಕೂಡ ಅದರಲ್ಲಿ ದಶಮ ಭಾಗವನ್ನ ನನ್ನ ಜೊತೆಲಿ ಯಾರು ಬ್ರದರ್ ಇದ್ರು ಅವ್ರ ಜೊತೆಲಿ ಇರೋ ತನಕ ನಿರಂತರ ಕೊಟ್ಕೊಂಡು ಬಂದಿದ್ದಾನೆ. ಅವ್ರ ಹತ್ರ ಕೊಡುವಾಗ ಅವ್ರು ಹೇಳ್ತಾ ಇದ್ರು, ಆಲ್ವಿನ್ ನಿಮ್ ಮನೇಲಿ ಆಲ್ಗೆ ದುಡ್ಡಿಲ್ವಂತೆ, ನಿನ್ನ ಹೆಂಡತಿ ಹೇಳ್ತಾ ಇದ್ಲು ತಗೊಂಡೋಗಿ. ಈವನ್ ಅವರ ಪತ್ನಿನೂ ಕೂಡ, ಅಕ್ಕನು ಕೂಡ ಹೇಳ್ತಾ ಇದ್ರು, ಜಸ್ಟ್ ಏ ತಮ್ಮ ತಗೊಂಡೋಗ ಮನೆಗೆ. ನಿಜವಲ್ಲು ಅವರು ಅವತ್ತು ನನಗೆ ಎಲ್ಲದ್ರಲ್ಲೂ ಕೂಡ ಸಹಾಯ ಮಾಡದೆ ಹೋಗಿದ್ರೆ ಇವತ್ತು ನಾನು ಈ ಲೆವೆಲ್ ಇರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅನೇಕ ಕಾರ್ಯಗಳ ಗೊಂದಲ ಇರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ಇವತ್ತು ಕೂಡ ಥ್ಯಾಂಕ್ ಗಾಡ್, ಅವರು ನನಗೆ ಹಾಲು ಕುಡಿಸಿದ ಟೀಚರ್. ಅವತ್ತು ಅವರು ಹಾಲನ್ನು ಕುಡಿಸಿದ ಹೋಗಿದಲ್ಲಿ ಪ್ರೈಸ್ ಬಿ ಟು ಗಾಡ್, ಪ್ರೈಸ್ ಬಿ ಟು ಗಾಡ್, ಇವತ್ತು ನಾನು ಯಾವ ಕಾರಣಕ್ಕೂ ಈ ಬಿರಿಯಾನಿ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಪ್ರತಿಯೊಂದು ಇವನ ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಕೂಡ ಸಹಾಯ ಮಾಡಿದ್ದಾರೆ, ಹಣ ಕೊಟ್ಟಿದ್ದಾರೆ. ಯಾರು ನಾನು ಹೇಳ್ತಾ ಇರೋದು, ದೇವರ ವಾಕ್ಯ ಸಾರುವಂತ ಪ್ರಬೋಧಕರಲ್ಲ, ಅವರ ಪತ್ನಿ. ಅದರ ಅರ್ಥ ಇಬ್ರು ಕೂಡ ಸಹಾಯ ಮಾಡಿದ್ರು ಪ್ರೇರೆ ಈ ಮಗುವನ್ನು ಬೆಳೆಸಲಿಕ್ಕೆ. ಆದ್ರೂ ಕೂಡ ಇಲ್ಲ ಇಲ್ಲ, ನಾನು ಹೇಳ್ತದೆ ಅಕ್ಕ ಇಲ್ಲ, ಇದು ದಶಮಾಂಶ, ಇದು ದೇವರಿಗೆ ಕೊಡುವಂಥದ್ದು. ಬಟ್ ಥ್ಯಾಂಕ್ ಗಾಡ್, ಇನ್ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಜಸ್ಟ್ ಅದಾದ್ಮೇಲೆ ಅವ್ರು ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಕೊಡ್ತಾ ಇದ್ರು. ಬಟ್ ಆದ್ರೆ ದೇವ್ರು ಕೊಡುವಂಥದ್ದನ್ನ ಯಾವ ಕಾರಣ ಮಿಸ್ ಮಾಡ್ತಾರಲಿಲ್ಲ. ಇನ್ ಯಾವುದೇ ಕಾರಣಕ್ಕೂ ನನಗೆ ಬೇರೆ ಬೇರೆ ತರದಲ್ಲಿ ನಾನು ಅದಕ್ಕೆ ಉಪಯೋಗಿಸ್ಬೇಕು, ಅವ್ರು ಕೊಡ್ಬೇಕು, ನೋ. ನನ್ಗೆ ಯಾರು ಜಸ್ಟ್ ಥ್ಯಾಂಕ್ ಗಾಡ್ ಆಶೀರ್ವಾದ ಮಾಡಿದ್ರು, ನನ್ಗೆ ಯಾರು ದೇವ್ರು ಹಾಕಿ ಬಲಪಡಿಸಿದ್ರು, ಅವರಲ್ಲೇ ತೆಗೆದುಕೊಂಡು ಬೀಜ ಆಗ್ತದ. ಅವ್ರು ಯಾವ್ದಕ್ಕೆ ಉಪಯೋಗಿಸ್ತಿದ್ರು ನನ್ಗೆ ಅದು ಬೇಕಾಗಿಲ್ಲ, ಬಟ್ ನನ್ನ ನಂಬಿಕೆ ಅವ್ರು ಒಳ್ಳೇದಕ್ಕೆ ಉಪಯೋಗಿಸ್ತಾ ಇದ್ರು. ಒಳ್ಳೇದಕ್ಕೆ ಉಪಯೋಗಿಸಿದ್ದಕ್ಕಾಗಿ ಪ್ರೈಸ್ ಬಿಡಿ ಗಾಡ್. ಇವತ್ತು ಕೂಡ ಸೇವಾ ಕಾರ್ಯದಲ್ಲಿ ಅವರು ಕೂಡ ಟಾಪ್ ಲೆವೆಲ್ ಹೋಗ್ತಾ ಇದಾರೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಕೂಡ ಅವ್ರ ಮಕ್ಕಳು ಕೂಡ ಥ್ಯಾಂಕ್ ಗಾಡ್ ಟಾಪ್ ಲೆವೆಲ್ ಇದ್ದಾರೆ. ಸೊ ನಾನು ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂತಂದ್ರೆ, ಆ ಪ್ರಾರಂಭ ದಿನದಲ್ಲಿ ಅವತ್ತಿಂದ ಪ್ರಾರಂಭಿಸಿದ ಇವತ್ತುವರೆಗೂ ಅಷ್ಟೇ ಪ್ರಿಯರೆ, ಥ್ಯಾಂಕ್ ಗಾಡ್. ದೇವ ಇವತ್ತು ನಿಮ್ಗೆ ಏನನ್ನು ಕೊಟ್ಟಿದ್ದೀರಿ, ಜ್ಞಾನ ಕೊಟ್ಟಿದ್ದೀರಿ, ತಿಳುವಳಿಕೆ ಕೊಟ್ಟಿದ್ದೀರಿ, ಅಥವಾ ಏನ್ ಕೊಟ್ಟಿದ್ದೀರಿ, ಹಣಕಾಸು ಕೊಟ್ಟಿದ್ದೀರಿ, ಅಥವಾ ಏನ್ ಕೊಟ್ಟಿದ್ದೀರಿ, ಎಲ್ಲ ನಿಮ್ದೇ. ಬಟ್ ಪ್ರೈಸ್ ಬಿಡಿ ಗಾಡ್. ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರೇ, ಯಾವ ಕಾರಣಕ್ಕೂ ದಶಮಾಂಶ ಎಂಬುದಾಗಿ ಯಾವುದೂ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿ, ಲವ್, ಲವ್. ನೀವೇನೇ ಕೊಟ್ರು ಪ್ರೀತಿಯಿಂದ ನೀವು ಯಾವಾಗ ಥ್ಯಾಂಕ್ ಗಾಡ್ ನೀವು ಬೀಜ ಹಾಕ್ತೀರಿ, ದೇವ್ರು ನಿಮ್ಮ ಹೃದಯ ನೋಡುವಂಥವ್ರು, ಅದ್ ತಕ್ಕಂತೆ ಸಂಭಾವನೆಯನ್ನ, ಅದಕ್ಕೆ ತಕ್ಕಂತೆ ಫಲಗಳನ್ನ ನೀವು ಅನುಭವಿಸ್ತೀರಿ. ಹಾಲೆಲೂಯಾ. ಈ ಸಿಸ್ಟಮ್ ಅನ್ನ, ಈ ವ್ಯವಸ್ಥೆಯನ್ನ ಅವತ್ತಿಂದ ಇವತ್ತುವರೆಗೂ ಫಾಲೋ ಮಾಡ್ಕೊಂಡು ಬರ್ತಾರೋದ್ರಿಂದ ಪ್ರೈಸ್ ಬಿ ಟು ಗಾಡ್. ಇವತ್ತು ನಮ್ಮ ಮಿನಿಸ್ಟ್ರಿಯಲ್ಲಿ ನಾವು ಮಾಡ್ತಿರುವ ಸೇವಾ ಕಾರ್ಯದಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ. ಯಾರೆಲ್ಲ ಕೇಳ್ತಾ ಇದ್ರಿ, ಹೇಗೆ ಬ್ರದರ್ ಮಿನಿಸ್ಟ್ರಿ ನಡೆಸ್ತೀರಿ, ಅದಕ್ಕೆಲ್ಲರಿಗೂ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ನಂಬ್ತೇನೆ. ಹೌದಾ? ಪ್ರೈಸ್ ಅಲೋ. ಈ ಸಿಸ್ಟಮ್ ಅನ್ನ, ಈ ಪರಲೋಕದ ಸಿಸ್ಟಮ್ ಅನ್ನ ಅಬ್ರಾಹ್ಮನ ಮಾತ್ರವಲ್ಲ, ಅಬ್ರಾಹ್ಮನ ಸಂತತಿಯಾಗಿರುವಂತಹ ನೀವು ಕೂಡ ಯಾವಾಗ ಅಳವಡಿಸ್ಕೊಳ್ತೀರಿ ಪ್ರೇರೆ? ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಜೀವನದಲ್ಲಿ ಯಾವುದೇ ಏರಿಯಾದಲ್ಲಿ ದಾಂಪತ್ಯ ಮಧ್ಯದಲ್ಲಿ ಪ್ರೀತಿಯ ಕೊರತೆ ಆಗ್ಲಿ, ಮಕ್ಕಳ ವಿಷಯದಲ್ಲಾಗ್ಲಿ, ಜಸ್ಟ್ ಆರೋಗ್ಯದ ವಿಷಯದಲ್ಲಾಗ್ಲಿ,
ಹಣಕಾಸಿನ ವಿಷಯದಲ್ಲಾಗ್ಲಿ ಯಾವ ಏರಿಯಾದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಫಲವನ್ನ ಕೊಡದಂತೆ, ಫಲವನ್ನ ಅನುಭವಿಸದಂತೆ, ಸಮೃದ್ಧಿಯನ್ನು ಕಾಣದಂತೆ ನೀವು ಯಾವ ಏರಿಯಾದಲ್ಲೂ ಕೂಡ ಕೊರತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಬ್ರದರ್ ವಾಕ್ಯ ಅಲ್ಲ, ಬದಲಾಗಿ ಪ್ರಭು ಯೇಸು ಸರ್ವಶಕ್ತ ದೇವರ ವಾಕ್ಯ. ಹಾಲೆಲೂಯಾ.